ವರ್ಣ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ವಿ ಸೋಮಣ್ಣ ಅವರ ಪರವಾಗಿ ಅಮಿತ್ ಶಾ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಇವತ್ತು ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ನಮ್ಮ ಜೊತೆ ಮಾತಾಡಲಿಕ್ಕೆ ವಿ ಸೋಮಣ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ ಹೋಗ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಜನರ ಉತ್ಸಾಹ, ಜನರ ನಂಬಿಕೆ, ಜನ ನಮ್ಮ ಪಕ್ಷದ ಮೇಲೆ, ನಮ್ಮ ನಾಯಕರುಗಳ ಮೇಲೆ, ನನ್ನ ಕಾರ್ಯಕ್ರಮಗಳ ಮೇಲೆ, ನನ್ನ ಕೆಲಸದ ಮೇಲೆ, ನನ್ನ ಶ್ರಮದ ಮೇಲೆ, ನನ್ನ ದುಡಿಮೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಪಾರವಾದ ಗೌರವ, ಪ್ರೀತಿ ಮತ್ತು ನಂಬಿಕೆ. ಸರ್, ಇವತ್ತು ನಿಮ್ಮ ಪರವಾಗಿ ಅಮಿತ್ ಶಾ ಅವರು ಬಂದಿದ್ರು, ಪ್ರಚಾರ ಮಾಡಿದ್ರು, ಏನು ಅನಿಸ್ತು? ಈ ರಾಷ್ಟ್ರದ ನಾಯಕರು, ನಮಗೂ ನಾಯಕರು, ಅವ್ರದೇ ಈ ಟಾಸ್ಕು. ಅವ್ರು ಹೇಳಿದಕ್ಕೆ ನಿಂತಿದ್ದೆ, ಬಂದಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ, ಒಂದು ಸತ್ಯ. ಅವರು ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಈ ಭಾಗದ ಜನ ನನ್ನ ಕೈ ಹಿಡಿದು ಅವ್ರ ಸೇವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಡಿಯೂರಪ್ಪ ಅವ್ರು ಬಂದಿದ್ದು ನಿಮಗೆ ಶಕ್ತಿ ತುಂಬಿದಂಗೆ ಆಯ್ತಾ ಸರ್? ನೂರಕ್ಕೆ ನೂರು ಶಕ್ತಿ ತುಂಬಿದೆ ಯಡಿಯೂರಪ್ಪನವರು. ನಮ್ಮ ಪಕ್ಷದ, ನನ್ನ ಮತ್ತು ಪಕ್ಷದ ನಮ್ಮೆಲ್ಲರ ಒಂದು ಪ್ರಸ್ಥಾಪಿತ ನಾಯಕರು ಅವರು. ಸರ್, ಎಲ್ಲ ನಾಯಕರುಗಳು ನಿಮ್ಮನ್ನ ಗೆಲ್ಸ್ಕೊಳ್ಳೇಬೇಕು ಅಂತೇಳಿ ಪಣ ತೊಟ್ಟಿಗೆ ಬಂದಿದ್ರು, ಅವ್ರಿಗೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟ? ನಾನು ಅಭಾರಿಯಾಗಿರ್ತೇನೆ, ಋಣಿಯಾಗಿರ್ತೇನೆ. ಎಷ್ಟೇ ದೊಡ್ಡವರಾದರೂ ಕೂಡ ಕ್ಷೇತ್ರದ ಜನರನ್ನು ನಿರ್ಲಕ್ಷ್ಯ ಮಾಡಿದ್ರೆ, ಕ್ಷೇತ್ರಕ್ಕೆ ನಿರ್ಲಕ್ಷ್ಯ ಮಾಡಿದ್ರೆ, ನಾವೆಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಆ ಕ್ಷೇತ್ರದ ಜನ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಯಾರೋ ಒಬ್ಬ ಬುದ್ಧಿವಂತ ಅವರಷ್ಟೇ ಪ್ರಭಾವಿ ಆಗಿದ್ದವನು ಬಂದರೆ ಏನು ಮಾಡ್ತಾರೆ ಅನ್ನೋದಕ್ಕೆ ಈ ವರ್ಣಕ್ಷೇತ್ರ ಒಂದು ಉದಾಹರಣೆ ಆಗಿದೆ. ಸರ್, ಈಗ ಕ್ಷೇತ್ರದ ಕಾರ್ಯಕರ್ತರಿಗೆ ಏನಂತ ಹೇಳಕ್ಕೆ ಇಷ್ಟ? ನಾನು ಅವರಲ್ಲಿ ವಿನಂತಿ ಮಾಡೋದಿಷ್ಟೇ, ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ನಿಮ್ಮ ಅಚಲವಾದ ನಂಬಿಕೆ ಏನಿದೆ, ಇದಕ್ಕೆ ಒಂದು ಸಣ್ಣ ಅಪಚಾರ ಆಗ್ತಾ ನೋಡ್ಕೋತೀನಿ. ಈ ವರ್ಣಕ್ಷೇತ್ರವನ್ನು ರಾಷ್ಟ್ರಕ್ಕೆ ಪರಿಚಯ ಮಾಡುತ್ತೇನೆ ಅನ್ನುವ ನಮ್ಮ ನಾಯಕರಾದ ಅಮಿತ್ ಶಾ ಅವರ ಒಂದು ಸಂದೇಶವನ್ನು ಮೈಗಿತ್ತುಕೊಂಡು ಕೆಲಸ ಮಾಡ್ತೀನಿ. ಇದು ಒಂದು ಸತ್ಯ. 224ರಲ್ಲಿ ಏನು ಗೋವಿಂದನಗರ ಇದೆ, ಅದಕ್ಕೆ ವಿಭಿನ್ನವಾಗಿ ಇಲ್ಲಿ ಕೆಲಸ ಮಾಡಿ ಇವರ ಮೆಚ್ಚುಗೆಯನ್ನು ಗಳಿಸ್ತೀನಿ. ಸರ್, ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಅವ್ರಿಗೆ ಯಾಕೆ ಮತ ಕೊಡಬೇಕು? ನನ್ನ ಕೆಲಸಕಾರಿಗಳು, ನನ್ನ ದುಡಿಮೆ, ನನ್ನ ಶ್ರಮ, ನನ್ನಲ್ಲಿರ್ತಕ್ಕಂಥ ಸರಳತೆ, ನಾನು ನಡ್ಕೊಳ್ಳೋ ರೀತಿ, ತಾಯಿ ಚಾಮುಂಡಿ ಆಶೀರ್ವಾದ, ಭಗವಂತ ಮಲೆ ಮಹದೇಶ್ವರ ಆಶೀರ್ವಾದ, ಶ್ರೀಗಳವರ ಆಶೀರ್ವಾದ, ಅದು ನನಗೆ ಶ್ರೀರಕ್ಷೆ ಆಗಿದೆ. ಸರ್, ಈಗ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಗೆಲುವಾದರೆ ಮುಂದೆ ನಿಮ್ಮ ಯೋಜನೆಗಳು ಏನಿರ್ತವೆ ಸರ್? ವರ್ಣ ವಿಧಾನಸಭಾ ಕ್ಷೇತ್ರ ಒಂದು ಸತ್ಯ, ಯಾವುದಕ್ಕೆ ಅವರು ಆದ್ಯತೆ ಕೊಡಲಿಲ್ಲ, ಯಾವ್ಯಾವ ಸಮಾಜ ಎಲ್ಲ ಸಮಾಜಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಮೂಲಭೂತವಾಗಿ ಪ್ರತಿಯೊಬ್ಬರು ನೆಮ್ಮದಿಯಿಂದ ಇರ್ತಕ್ಕಂಥದ್ದು. ಇದು ವರ್ಣಕ್ಷೇತ್ರನ 5 ವರ್ಷದಲ್ಲಿ ಈ ಥರ ಬದಲಾವಣೆ ಮಾಡೋಕ್ಕಾಗ್ತದ ಅನ್ನುವ ಯಕ್ಷಪ್ರಶ್ನೆಗೆ ನಾನೊಬ್ಬ ಕಾರಣ ಆಗ್ತೀನಿ. ಸರ್, ವರ್ಣಕ್ಷೇತ್ರದ ನಿಮ್ಮ ಕನಸಿನ ಯೋಜನೆಗಳು ಹೇಳ್ಬೋದು ಸರ್? ಸಾಕಷ್ಟಿವೆ, ಇವಾಗ ನೀತಿ ಸಂಹಿತೆ ಇರೋದ್ರಿಂದ ಅವೆಲ್ಲ ಹೇಳೋದಿಲ್ಲ, ಕೈಲಿ ಮಾಡಿ ತೋರಿಸ್ತೀನಿ. ಇದಿಷ್ಟು ಸಚಿವ ವಿ ಸೋಮಣ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಸುತ್ತೂರು.